ಇಪ್ಪತ್ತು ಇಪ್ಪತ್ತ್ಮೂರನೇ ಸಾಲಿನ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ವಿಧೇಯಕವನ್ನು ಖಂಡ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಮತ್ತು ಮೂರನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿನ ವಿಚಾರ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡು ಮತ್ತು ಮೂರನೇ ಖಂಡವು ವಿಧೇಯಕದ ಅಂಗವಾದವು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಪ್ರಸ್ತಾವನ ಮಂಡಿಸುವ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ ಅಧ್ಯಕ್ಷ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. ಇಪ್ಪತ್ತು ಇಪ್ಪತ್ತ್ಮೂರನೇ ಸಾಲಿನ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ರೈತ ವಿರೋಧಿ ಬಿಜೆಪಿಗೆ ಈಗ ಎಲ್ಲ ಬಹುತೇಕ ಎಲ್ಲ ಸದಸ್ಯರ ಅವಕಾಶ ಸಿಕ್ಕಿದೆ, ಸದಸ್ಯ ತಮಗೆಲ್ಲ ಅವಕಾಶ ಅದು ಸಿಕ್ಕಿದೆ. ಈಗ ಹೊಸದಾಗಿ ಮಾತಾಡಿದ ಅವಕಾಶ ಯಾರಿಗೆ, ಎಲ್ಲರಿಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಬೇಕಿತ್ತು. ರೈತ ವಿರೋಧಿ ಸರ್ಕಾರಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರು ಈಗ 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 ಈ ಒಂದು ಬಿಲ್ಲಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾದ ಎಲ್ಲ ಆಡಳಿತ ಪಕ್ಷಕ್ಕೆ ಪ್ರತಿಪಕ್ಷಕ್ಕೆ ಎರಡು ಎಲ್ಲ ಬಹುತೇಕ ಪ್ರಮುಖ ಎಲ್ಲ ಕೂಡ ಮಾತಾಡಿಕೊಂಡು ಬಹಳ ಹೊತ್ತು ಮಾತಾಡಿದ್ರು. ಈ ಬಿಲ್ ನಮಗೆ ಬಹಳ ಸುದೀರ್ಘ ಚರ್ಚೆ ಕೂಡ ಇವತ್ತು ಆಗಿದೆ. ಆದರೂ ಕೂಡ ನಮ್ಮ ಪ್ರತಿಪಕ್ಷದ ರೈತ ವಿರೋಧಿ ಇವತ್ತು ಬಹುಶಃ ಅದಕ್ಕಾಗಿ ನಿಮ್ಗೇನಾಗಿದೆ ನೀವ್ಯಾಕೆ ಮಾತಾಡ್ತೀರಿ? ಶಿವಗಾಮ್ ನಿಮ್ಮ ಸ್ಥಾನಕ್ಕೆ ಹೋಗಿ, ಈಗ ನಿಮ್ಮ ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ, ಹೋಗಿ ತಮ್ಮ ಚೇಂಬರ್ನಲ್ಲಿ ಕೂತ್ಕೊಳ್ಳಿ. ಈಗ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಸನ್ಮಾನ್ಯ ಅಧ್ಯಕ್ಷ ರೈತರನ್ನು ಗೋಲಿ ಈಗಾಗಲೇ ಕಾನೂನು ಸರ್ಕಾರದ ಪರವಾಗಿ ಜೊತೆಗೆ ಕಾನೂನು ಸಚಿವರು ಮಾತಾಡಿದ್ದೇವೆ. ಸನ್ಮಾನ್ಯ ಸಭಾಪತಿಗಳ ಕಚೇರಿ ಒಳಗ ಸಾಕಷ್ಟು ಚರ್ಚೆಯನ್ನ ಮಾಡಿದ್ದೇವೆ. ಆ ಚರ್ಚೆ ಹಿನ್ನೆಲೆಯೊಳಗೆ ನಾನು ತಮ್ಮಲ್ಲಿ ಅರಿಕೆ ಮಾಡ್ಕೊಳ್ತೀನಿ, ನಾವು ತಮ್ಮ ಸೀಟಿಗೆ ಬನ್ನಿ ಮತ್ತೆ ನಮ್ಮ ನಡವಳಿಕೆಗಳನ್ನು ಪ್ರಾರಂಭ ಮಾಡೋಣ. ಮಾತಾಡಿ ಮಾನ್ಯ ಸಭಾಧ್ಯಕ್ಷರೇ,
ಆಯ್ತು ಸಿಟಿ ಗಮನ ನಾವು ಈ ಆಯ್ತು ಸಚಿವರೆ ಸರ್ ಅವ್ರು ಸಿಟಿ ಬರಲಿ ಅಲ್ಲ ಅವರು ಸಾಧಕ್ಕೆ ಹೋಗ್ತಾರೆ ಒಂದು ಎರಡೇ ನಿಮಿಷ ಆಯ್ತು ಅಲ್ಲ ಹೇಳ್ತಿ ಈಗ ಈ ಕಾಯ್ದೆಗೆ ನಮಗೆ ವಿರೋಧ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಕೆಲವನ್ನ ಇದರಲ್ಲಿ ರೈತರು ಮುಖಂಡ್ರು ಕರೆಸ್ಕೊಳ್ಳಿ ಯಾಕೆಂದ್ರೆ ನೀವು ಕೇಂದ್ರ ಸರ್ಕಾರದ ಅಲ್ಲ ಒಂದ್ ನಿಮಿಷ ತಾಳ್ಮೆ ಬಿಡಿ ಸಲಹೆ ಸೂಚನೆ ಬಿಲ್ ಪಾಸ್ ಆದ್ಮೇಲೆ ಚರ್ಚೆ ಆಯ್ತು ಕನ್ಸಲ್ಟ್ ಮಾಡಿ ಅಧ್ಯಕ್ಷರೇ ನಾನು ಮನೆ ಸಭಾಧ್ಯಕ್ಷರೇ ನಮ್ಗೆ ಕಾನೂನು ಮಂತ್ರಿ ಸರ್ ಒಂದ್ ಎರಡೇ ನಿಮಿಷ ಒಂದ್ ಸ್ವಲ್ಪ ಮಾತಾಡಕ್ ಅವಕಾಶ ಇಲ್ಲ ಬಿಡ್ರಿ ಸರ್ ಬಜೆಟ್ ನಾರಾಯಣಸ್ವಾಮಿ ಮಂತ್ರಿಗಳು ನೋಡಿ ನಾರಾಯಣಸ್ವಾಮಿ ಕಾನೂನು ಸಚಿವರು ಮಾತಾಡಿ ಕೊಟ್ಟಿದ್ದಾರೆ ವಿಚಾರ ಹೇಳಿ ಈಗ ಮನೆ ಸಭಾಧ್ಯಕ್ಷರೇ ನಾವು ಕೆಲವು ಸಲಹೆಗಳನ್ನ ನಿಮ್ಮ ಮುಂದೆ ಅಲ್ಲಿ ಕೊಟ್ಟಿದ್ದೀವಿ ಕಾನೂನು ಸಚಿವರಿಗೆ ಶಿವಾನಂದಣ್ಣಿಗೆ ಕೊಟ್ಟಿದ್ದೀವಿ ಸರ್ ಒಂದು ಸ್ವಲ್ಪ ಕೆಲವು ಸರ್ ಕಾನೂನು ಸಚಿವರಿಗೆ ಸಹಕಾರಿ ಅನುಭವ ಇದೆ ಅವರಿಗೆ ಅವ್ರಿಗಿರೋವಂಥ ಅನುಭವ ನಮ್ಗೆ ಯಾರಿಗೂ ಇಲ್ಲ ಶಿವಾನಂದಣ್ಣಿಗೂ ಅವರು ಸಹಕಾರಿ ರಂಗದಿಂದ ಬಂದಿರುವಂಥ ಹಿರಿಯ ಸಚಿವರವರು ಅವರಿಗೆ ಅನುಭವ ಇದೆ ನಾವು ಕೇಳೋದಿಷ್ಟೇ ಕೇಂದ್ರ ಸರ್ಕಾರದ್ದೋ ರಾಜ್ಯ ಸರ್ಕಾರದ್ದೋ ನಮಗೆ ಬೇಕಿಲ್ಲ ನಮ್ಮ ರೈತರು ಉಳಿಸ್ಕೋಬೇಕಷ್ಟೇ ಈಗ ಬೆಳಗ್ಗೆ ತರಕಾರಿ ತರ್ತೀರಿ ಹಣ್ಣು ತರ್ತೀರಿ ಅವರು ಹಣ್ಣು ತಂದವರು APMC ಮಾರೋಕ್ಕಾಗುತ್ತಾ ಅಲ್ಲೇ ಊರಲ್ಲಿ ಸಂತೆ ಇರ್ತದೆ ಸಂತೆ ಒಳಗೆ ಮಾರ್ಕೋಬೇಕೋ ಬೇಡ ಹೇಳಿ ಈಗ ಸಂತೆ ಈಗ ಸಂತೆ ಪ್ರತಿ ವಾರಕ್ಕೊಂದ್ಸರಿ ಎಲ್ಲ ಹಳ್ಳಿ ಕಡೆ ಸಂತೆ ಮಾಡಿದ್ದೀರಿ ಆ ಸಂತೆ APMC ಹೋಗಬೇಕು ಅಂದರೆ ಸಂತೆಯಲ್ಲಿ ಒಬ್ಬ ರೈತ ಇರ್ತೇನೆ ಅಲ್ಲಿ ರೇ ಒಂದು ಸ್ವಲ್ಪ ರೇ ನಾನು ಹೇಳೋದು ಒಂದು ಸ್ವಲ್ಪ ನೋಡಿ ಸ್ವಾಮಿ ನಾನು ಹೇಳೋದು ಕೆಲವನ್ನ ಈ ಅಮೆಂಡ್ಮೆಂಟಲ್ಲಿ ತರಬೇಕು ಅಂತ ನಮ್ಮ ಇಚ್ಛೆ ದಯಮಾಡಿ ರೈತರನ್ನು ಕೂರಿಸ್ಕೊಳ್ಳಿ ಕೆಲವು ಸಂತೆಗಳಲ್ಲಿ ಮಾರಾಟ ಮಾಡೋಕ್ಕೂ ಅವಕಾಶ ಕೊಡಿ ರೈತರದು ಬೆಳೆ ಬೆಳೆದಿದ್ದು ತರಕಾರಿ ಬೆಳೆದಿದ್ದಾರೆ ತರಕಾರಿ ಮಾರ್ಕೆಟ್ಗೆ ಪ್ರತ್ಯೇಕ ಸ್ಥಳ ಇದೆ ಮಾತಾಡಿದ್ರಿ ಈಗ ರೇವಣ್ಣ ಅವರೇ ರೇವಣ್ಣ ಅವರೇ ಆಗ 40-20-30 ಅಲ್ಲ ನೀವು 30 ನಿಮಿಷ ಮಾತಾಡಿದ್ರೆ ಕೊಡಿ ಸರ್ ನೀವೆಲ್ಲ ನಿಮ್ಗೆ ಬೇಕಾದಷ್ಟು ಸಮಯಾವಕಾಶ ಕೊಟ್ಟರು ಅಧ್ಯಕ್ಷ ತಾವು ಕೂತ್ಕೊಂಡ ನಂತರ ಮಂತ್ರಿ ಉತ್ತರ ಕೊಟ್ಟದ್ದು ಇದರಲ್ಲಿ ಮಾತಾಡ್ಲಿಕ್ಕೆ ಈ ಕಡೆ ಕೂಡ ಬಹಳಷ್ಟು ಜನ ಆಸಕ್ತಿ ಇದ್ರು ಆ ಕಡೆಯಿಂದಲೂ ಕೂಡ ಬಹಳ ಆಸಕ್ತಿ ಇದ್ದಾರೆ ಆದರೂ ಕೂಡ ಯಾಕೆಂದ್ರೆ ಸಮಯ ಮೀರಿದ ಕಾರಣ ಇವತ್ತು ನೂತನ ಶಾಸಕ ಮಾತಾಡ್ಲಿಕ್ಕಿದೆ ಕಾಲಿಂಗ್ ಅಟೆನ್ಷನ್ ತಗೊಳ್ಲಿಕ್ಕಿದೆ ಇದೆಲ್ಲ ಕೂಡ ನೋಡಿಕೊಂಡು ಉತ್ತರ ಮಂತ್ರಿಗಳು ಕೊಟ್ಟಿದ್ದಾರೆ